ಶಾಸಕ ಭೈರತಿ ಬಸವರಾಜ್ ಮತ್ತೆ ಗೆಲ್ಲುವ ಭರವಸೆಯೊಂದಿಗೆ ಮತಭೇಟೆ ನಡೆಸಿದ್ದಾರೆ. ಎರಡನೇ ಬಾರಿಗೆ ಜಯಭೇರಿ ಬಾರಿಸುವ ನಿರೀಕ್ಷೆಯಲ್ಲೇ ಭರ್ಜರಿ ರೋಡ್ ಶೋ ನಡೆಸಿದರು. ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದ ಶಾಸಕರಲ್ಲೊಬ್ಬರು ಕೆಆರ್ಪುರಂ ಕ್ಷೇತ್ರದ ಭೈರತಿ ಬಸವರಾಜ್. ಸಾವಿರಾರು ಕೋಟಿಯ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ನಡೆಸಿದ ಶಾಸಕ ಭೈರತಿ ಬಸವರಾಜ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ಎರಡನೇ ಬಾರಿ ಗೆಲುವು ಸಾಧಿಸಲೇಬೇಕು ಅಂತ ಪಣ ತೊಟ್ಟು ಭೈರತಿ ಬಸವರಾಜ್ ಕೆಆರ್ಪುರಂ ಕ್ಷೇತ್ರದ ತುಂಬಾ ಅತ್ಯುತ್ಸಾಹದಿಂದ ಪ್ರಚಾರ ನಡೆಸಿದ್ದಾರೆ. ಕೆಆರ್ಪುರಂ ಕ್ಷೇತ್ರದಲ್ಲಿ ಬರೋಬ್ಬರಿ 4.6 ಲಕ್ಷ ಮತದಾರರಿದ್ದು ಬಹುಮತ ತಮಗೆ ಗ್ಯಾರಂಟಿ ಅನ್ನೋದು ಭೈರತಿಯ ವಿಶ್ವಾಸ. ಕೆಆರ್ಪುರಂ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಭೈರತಿ ಬಸವರಾಜ್ 1,500 ಕೋಟಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ಹರಿಸಿ ಅಭಿವೃದ್ಧಿ ಮಾಡಿದ್ರು. ಇದೇ ಋಣ ತಮ್ಮ ಮತದಾರರ ಮೇಲಿದ್ದು ತಮ್ಮನ್ನು ಗೆಲ್ಲಿಸಿಯೇ ಗೆಲ್ಲಿಸುತ್ತಾರೆ ಅನ್ನೋ ಹುರುಪಿನಲ್ಲಿದ್ದಾರೆ ಭೈರತಿ. ಎಲ್ಲ ಕಡೆ ಇಡೀ ಕ್ಷೇತ್ರದಲ್ಲಿ ಸುಮಾರು 4,60,000 ಮತದಾರರಿದ್ದಾರೆ. ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ. ಪಾಪ ನನ್ನ ಕ್ಷೇತ್ರದ ಮತದಾರರು ಇವತ್ತು ಕಾತುರ ಕಾಯ್ತಾ ಇದ್ದಾರೆ. ಭೈರತಿ ಬಸವರಾಜನಿಗೊಂದು ಓಟ್ ಹಾಕಿ ಅವರ ಋಣವನ್ನು ಮುಕ್ತಿಯನ್ನು ಮಾಡ್ಕೊಬೇಕು ಅನ್ನೋ ಕಾತುರದಿಂದ ಇವತ್ತು ಜನ ಕಾಯ್ತಾ ಇದ್ದಾರೆ. ಐ ಟಿ ಐ ಕಾರ್ಮಿಕ ಬಂಧುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡಿದ್ದೇನೆ. ಅವರೆಲ್ಲರೂ ಕೂಡ ಇವತ್ತು ಉತ್ಸಾಹಕರಾಗಿದ್ದಾರೆ, ನಮಗೆ ಮತದಾನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಕಳೆದ ಸರಿಗಿಂತ ಇನ್ನೂ ಅಧಿಕ ಮತಗಳಿಂದ ನಾನು ಜಯಭೇರಿಯನ್ನು ಬಾರಿಸ್ತೇನೆ ಅನ್ನೋ ಮತನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಆರ್ಪುರಂ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐಟಿ ಬಿಟಿ ಕಂಪನಿಗಳು ತಲೆ ಎತ್ತಿವೆ. 110 ಹಳ್ಳಿಗಳ ಪಂಚಾಯಿತಿಗಳು ಕೂಡ ಇಲ್ಲಿ ಸೇರಿವೆ. ಕೆಆರ್ಪುರಂ ಟಿನ್ ಫ್ಯಾಕ್ಟರಿಯ ಐಟಿಪಿಎಲ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಮಿತಿ ಮೀರಿದೆ. ಇದೆಲ್ಲವನ್ನು ಕೂಡ ತಮ್ಮ ಎರಡನೇ ಅವಧಿಯಲ್ಲಿ ನೀಗಿಸಬೇಕು ಅನ್ನೋದು ಭೈರತಿ ಬಸವರಾಜ್ ಯೋಜನೆ. ಇದೇ ಕಾರಣಕ್ಕೆ ತಮ್ಮ ಗೆಲುವು ಕೆಆರ್ಪುರಂ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅನ್ನೋ ಭರವಸೆ ನೀಡುತ್ತಿದ್ದಾರೆ ಭೈರತಿ ಬಸವರಾಜ್. ಬ್ಯೂರೋ ರಿಪೋರ್ಟ್, ಟಿವಿ 9.